ಎಲ್ಲರಿಗೂ ನಮಸ್ಕಾರ. TV6 ಪ್ರೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು. TV6 ಪ್ರೋಗೆ ಸ್ವಾಗತ. ನಾನು ಶ್ರುತಿ ಬಳ್ಳಾರಿ. ದೇಶದ ಹಿತದೃಷ್ಟಿಯನ್ನು ಕಾಯುತ್ತಾ ಹಿಂದುತ್ವಕ್ಕೆ ಹೆಚ್ಚಿನ ಒತ್ತು ನೀಡುವುದಾದರೆ ನಾವು AICC ಅಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೆ ಬೆಂಬಲ ನೀಡುವುದಾಗಿ ಶ್ರೀರಾಮ್ ಸೇನೆಯ ಹಿಂದೂಸ್ತಾನದ ರಾಷ್ಟ್ರೀಯ ಅಧ್ಯಕ್ಷ ರಮಾಕಾಂತ್ ಕೊಂಡುಸ್ಕರ್ ಹೇಳಿದರು. ಲೋಕಸಭಾ ಇಲೆಕ್ಷನ್ ಈಗ ಅಲ್ಲಿ ಬರ್ತಾ ಇದೆ. ಕ್ಯಾಂಡಿಡೇಟನ್ನು ಡಿಕ್ಲೇರ್ ಅನ್ನು ಆಗಿದ್ದಾರೆ. ನಾವು ಕ್ಯಾಂಡಿಡೇಟ್ಗೆ ನೋಡ್ತಾ ಇಲ್ಲ, ಯಾವುದೇ ರಾಷ್ಟ್ರೀಯ ಪಕ್ಷಕ್ಕೆ ನಾವು ನೋಡ್ತಾ ಇಲ್ಲ. ದೇಶ ಹಿತಕ್ಕಾಗೆ ಈಗ ಆಲ್ರೆಡಿ ಕೆಲವು 70 ವರ್ಷದಿಂದ ನಮ್ಮ ದೇಶ ಮೇಲೆ ಅಟ್ಯಾಕವನ್ನು ಆಗ್ತಾ ಇದೆ. 70 ವರ್ಷ ಅವರು ಆತಂಕವಾದಿಗಳು ಅಥವಾ ಪಾಕಿಸ್ತಾನ ಇರಲಿ, ನಮ್ಮ ದೇಶ ಮೇಲೆ ನಮ್ಮ ಸೈನಿಕರ ಮೇಲೆ ಆಘಾತವನ್ನು ಮಾಡಿದ್ದಾರೆ. ಆ ಆಘಾತವನ್ನು ಮಾಡಿದ ನಂತರ ಅವ್ರಿಗೆ ಪ್ರತಿಉತ್ತರ ಯಾರೂ ಕೊಟ್ಟಿಲ್ಲ. ಅಂದರೆ ಪ್ರತಿ ಉತ್ತರ ಯಾರು ಸರ್ಕಾರವನ್ನು ಯಾರು ಪ್ರಧಾನಿಯನ್ನು ಮಾಡಿದ್ದಾರೆ ಅವ್ರ ಸಲುವಾಗಿ ನಾವೇ ಪೂರ್ತಿ ಎಲ್ಲ ಶ್ರೀರಾಮ ಸೇನಾ ಹಿಂದೂಸ್ತಾನ ಸಂಘಟನೆ ಅವರು ಬೆಂಬಲವಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೆಲಸ ಆಲ್ರೆಡಿ ಮಾಡಿದ್ದೀವಿ, ಇನ್ನು ಮುಂದೆ ನಾವು ಮಾಡ್ತಾ ಬಂದೀವಿ. ನಾವು ಯಾರಿಗೆ ಯಾರು ಕ್ಯಾಂಡಿಡೇಟ್ ಅದಾರ ಆ ಕ್ಯಾಂಡಿಡೇಟ್ಗೆ ನಾವು ನೋಡ್ತಾ ಇಲ್ಲ. ಆ ಕ್ಯಾಂಡಿಡೇಟ್ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಓನ್ಲಿ ಫಾರ್ ನಮಗೆ ಅದು ಯಾರು ಪ್ರಧಾನಿ ಬೇಕು ಅದು ಎಲ್ಲ ಜನರಿಗೆ ಗೊತ್ತಿದೆ. ಆ ಪ್ರಧಾನಿನೂ ಆಗಬೇಕಂತ ನಮ್ಮ ಇಚ್ಛಾ ಇದೆ. ಅದಕ್ಕೆ ಪೂರ್ತಿ ಶ್ರೀರಾಮ್ ಸೇನಾ ಹಿಂದೂಸ್ತಾನ್ ಸಂಘಟನೆ ರಾಜಸ್ಥಾನ, ಮಧ್ಯಪ್ರದೇಶ್, ಗುಜರಾತ್, ಕರ್ನಾಟಕ, ಮಹಾರಾಷ್ಟ್ರ ಇಡೀ ಎಲ್ಲ ನಮ್ಮ ಏನು ಸಂಘಟನೆ ಯಾವ್ಯಾವ ಕ್ಷೇತ್ರವಾಗಿ ನಮ್ಮ ಸಂಘಟನೆ ಇದೆ ಆ ನಮ್ಮ ಸಂಘಟನೆ ಕಾರ್ಯಕರ್ತರು ವಿನಾಮೂಲ್ಯ ಏನು ಅವ್ರ ಕಡೆಯಿಂದ ಅಪೇಕ್ಷೆ ಇಲ್ಲಾರ್ದ್ರ ನಾವೇ ಕೆಲಸ ಅವ್ರ ಬಗ್ಗೆ ಮಾಡ್ತಾ ಇದ್ದೀವಿ. ಈ ಬಾರಿ ನರೇಂದ್ರ ಮೋದಿಗೇನು ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. BJP ಅಲ್ಲ, ನಮ್ಮ ದೇಶ ಸಲುವಾಗಿ ನಾವು ನರೇಂದ್ರ ಮೋದಿ ಅವ್ರಿಗೆ ನಾವು BJP ಅಂತ ನೋಡೋಂಗಿಲ್ಲ. ನಾವು ನರೇಂದ್ರ ಮೋದಿ ಅವ್ರಿಗೆ ನಾವು BJP ಅಂತ ತಟ್ಟ ರಾಷ್ಟ್ರಭಕ್ತ. ರಾಷ್ಟ್ರ ಸಲುವಾಗಿ ಯಾರು ತಮ್ಮ ಸರ್ವಸ್ವವನ್ನು ಯಾರು ಕೊಟ್ಟಿದ್ದಾರೆ ಅವ್ರಿಗೆ ನಾವೇ ಸಹಕಾರ್ಯವನ್ನು ಕೊಡ್ತಾ ಇದ್ದೀವಿ. ನಾವು ಯಾರ ಜೊತೆ ನಾವು ಮಾತಾಡೋಂಗಿಲ್ಲ, ಯಾರ ಬಗ್ಗೆ ಮಾತಾಡೋಂಗಿಲ್ಲ. ಓನ್ಲಿ ಫಾರ್ ದೇಶ ಹಿತಕ್ಕಾಗೆ ಯಾರು ಕೈ ಜೋಡಿಸ್ತಾರೋ ದೇಶ ಹಿತಕ್ಕಾಗೆ ತಮ್ಮ ಸರ್ವಸ್ವವನ್ನು ಅರ್ಪಿದ್ದಾರೆ ಆ ವ್ಯಕ್ತಿಗೆ ನಾವು ಸರ್ವಸ್ವ ಅರ್ಪಿಸ್ ಮಾಡ್ತಾ ಇದ್ದೀವಿ. ನಾವು BJP ನಾವು ಏನು ಹೇಳ್ತಾರೆ ನರೇಂದ್ರ ಮೋದಿ ಅವರು ಸಪೋರ್ಟ್ ಇಲ್ಲ ಮತ್ತು ನಾವು BJP ಸಪೋರ್ಟ್ ಮಾಡಬೇಕಾದ್ರೆ ಮತ್ತು BJP ಇದು ಕೊಲ್ಲಾಗ ಹಾಕ್ಯಾಸ ನಾವು ಮಾಡ್ಬೋದಾಗಿತ್ತು. ಇಲ್ಲ, ದೇಶ ಹಿತಕ್ಕಾಗೆ ನಮಗೆ ಮುಖ್ಯ ದೇಶ ಯಾವ ಪಕ್ಷ ಯಾವ MLA ಯಾವ MP ಯಾವ ಕಾಸ್ಟ ಯಾವ ಏನು ನಮಗೆ ಸಂಬಂಧ ಇಲ್ಲ. ವ್ಯಕ್ತಿನಿಷ್ಠ ಅಲ್ಲ, ದೇಶನಿಷ್ಠ. ಅಕಸ್ಮಾತ್ ರಾಹುಲ್ ಗಾಂಧಿ ಹೇಳಬೇಕು ಅವರು 370 ಕಲಂ ನಾವು ಕಡಿಮೆ ಮಾಡ್ತೀವಿ, 370 ಕಲಂ ನಾವು ಕಡಿಮೆ ಮಾಡ್ತೀವಿ, ರಾಮ ಮಂದಿರ ನಾವು ಕಟ್ಟ ತೋರಿಸ್ತೀವಿ, ಹಿಂದೂ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಇವತ್ತು ಸ್ಟೇಟ್ಮೆಂಟ್ ಕೊಡಲಿ, ಅವ್ರು ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ದೇಶಕ್ಕಾಗಿ ಇರಲ್ಲ, ಮೊದಲ 5 ವರ್ಷ ಕೆಲಸ ಮಾಡಿ ತೋರಿಸ್ಬೇಕು. 70 ವರ್ಷ ಸಾವಿರಾರು 100,00,000 ನಮ್ಮ ಸೈನಿಕರು ಹಾಳಾಗಿದೆ, ನಮ್ಮ 100,00,000 ಸೈನಿಕರ ಮನೆಯನ್ನು ಹಾಳಾಗಿದೆ. ಅವ್ರ ಬಗ್ಗೆ ಯಾರೂ ಚಿಂತೆ ಇಲ್ಲ. ನಾವು ಸಣ್ಣಾಗಿದ್ದ ಅವಾಗಿಂದು ನಾವು ಇದು ಕೆಲಸ ಮಾಡ್ತಾ ಬಂದೀವಿ. ಅವಾಗ ನಾವು ನೋಡಲಿಲ್ಲ ನಮ್ಮ ಏನು ಸೈನಿಕರು ಅಲ್ಲಿ ಪಾಕಿಸ್ತಾನ ಒಳಗೆ ಕೈದ್ ಆಗಿದ ನಂತರ ಸೈನಿಕರು ಜೀವಿತಾಗಿ ಒಳ್ಳೆ ಬರಲಿಲ್ಲ. ನಮ್ಮ ಸೈನಿಕರು ಅವ್ರದ್ದು ಬರೀ ಡೆತ್ ಬಾಡಿಯನ್ನು ಅವರು ಕಳಿಸ್ಕೊಟ್ಟಾರು. ಬರೀ ಈ ಬಾರಿ 48 ತಾಸು ಒಳಗೆ ನಮ್ದು ಅಭಿನಂದನ್ ಕ್ಯಾಪ್ಟನ್ಗೆ ಒಳ್ಳೆ ಸುರಕ್ಷಿತವಾಗಿ ತಗೊಂಡು ಬರುವಂಥ ಮಂದಿ ಅಂದರೆ ನರೇಂದ್ರ ಮೋದಿ. ಆ ವಿಷಯಕ್ಕಾಗಿ ಧರ್ಮಕ್ಕಾಗಿ ಅನ್ಯಾಯ ವಿರುದ್ಧವಾಗಿ ಯಾರು ಅನ್ಯಾಯ ಮಾಡ್ತಾರಲ್ಲ ಅವ್ರ ವಿರುದ್ಧವಾಗಿ ನಾವು ಕೆಲಸ ಮಾಡೋದು. ಅದು ಯಾರೂ ಇರಲಿ, ಇಲ್ಲಿ ಕುಂತಿದ್ದಂಥ ಯಾರು ಒಬ್ಬರು ಅನ್ಯಾಯ ಮಾಡಿದ್ರೆ ನಿಮಗೆ ಇದಿದೆ, ಪವರ್ಸ್ ಇದೆ, ನಿಮಗೆ ಒಂದು ಇದಿದೆ, ರೈಟ್ಸ್ ಇದೆ. ನೀವು ನಮಗೂ ಸಹ ನೀವು ನಮ್ಮ ಟಿವಿ ಹೇಳೋದ ಕೇಳ್ಬೋದು. ನೀವು ನಮ್ಮ ಹಿಂದೂಸ್ತಾನ ಒಳಗೆ ನೀವು ಕೆಲಸ ಮಾಡ್ತೀರಿ, ನೀವು ಅಂಥ ಕೆಟ್ಟ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ ಅಂತ ಈ ಮುಖಾಂತರ ನಮ್ಮ ತಮ್ಮ ಎಲ್ಲ ಜನರಿಗೆ ನಾನೇ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ.